Hi guys, welcome to my YouTube channel. RCB ಮತ್ತು ಯು ಪಿ ವಾರಿಯರ್ಸ್ ವುಮನ್ಸ್ ನಡುವೆ ಇವತ್ತು ಟಾಟಾ ಐ ಪಿ ಎಲ್ ಟಾಟಾ ಡಬ್ಲ್ಯೂ ಪಿ ಎಲ್ ಮ್ಯಾಚ್ ನಡೀತಾ ಇದೆ. ಇವತ್ತು ಫೋರ್ತ್ ಮ್ಯಾಚ್, ಮೂರು ಮ್ಯಾಚನ್ನು ಸೋತ್ ಕಾಯಿಸಿ ದಾಖಲೆ ಬರೆದಂಥ ನಮ್ಮ ಆರ್ಸಿಬಿ ಅವರು ಯಾವಾಗ ದಾಖಲೆನೂ ಮಾಡ್ತಿರ್ತಾರೆ. ಅವರು ಸೋಲದಗಳ ದಾಖಲೆ, ಗೆಲ್ಲದ್ರಗಳ ದಾಖಲೆ ನಮ್ಮದೇ. ಇವತ್ತೇನಾದರೂ ಸೋತರೆ ಪಕ್ಕಾ ಆರ್ ಸಿ ಬಿ ಟೀಮು ಹೊಗೆ ಹಾಕ್ಸ್ಕೊಂಡು ಮನೆಗೆ ಮಾನ ಮರೆದು ಕಳ್ಕೊಂಡು ಹೋಗುತ್ತಂತ ಹೇಳ್ತೀನಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನೋಡೋಣ, ಇವತ್ತೇನಾದರೂ ಯು ಪಿ ವಾರಿಯರ್ಸ್ ಮೇಲೆ ಗೆದ್ದರೆ ಇನ್ನೂ ಪಾಯಿಂಟ್ಸ್ ಟೇಬಲಲ್ಲಿ ಒಂದು ತಕ್ಕ ಮಟ್ಟಿಗೆ ಇರುತ್ತೆ. ಒಂದು ವೇಳೆ ಸೋತಂದರೆ ಮುಲಾಜಿಲ್ದೇ ಟೂರ್ನಿಂದ ಆಚೆ ಬೀಳುತ್ತೆ ಅಂತ ಹೇಳ್ತೀನಿ. ನನಗೂ ಏನು ಹೇಳೋಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಆಲ್ಮೋಸ್ಟು 3 ಮ್ಯಾಚನ್ನು ಸೋತಿರೋದ್ರಿಂದ ಭಾಳ ಬೇಜಾರಾಗಿದೆ. ಜೊತೆಗೆ ಬೇಜಾರಂತಲ್ಲ, ಆರ್ ಸಿ ಬಿ ಫ್ಯಾನ್ಸ್ಗೆ ನಮ್ಮ ಟೀಮ್ ಇರಬೇಕನ್ನೋದು ಎಲ್ರಿಗೂ ಒಂದು ಆಸೆ ಇರುತ್ತೆ. ಹಾಗಾಗಿ ಈ ಟೂರ್ನಲ್ಲಿ ಏನಾದರೂ ಸೆಮಿಫೈನಲ್ಲು ಅಥವಾ ಫೈನಲ್ ಹೋಗಬೇಕಂದ್ರೆ ಡೆಫಿನೆಟ್ಲಿ ಇನ್ನು ಬಾಕಿ ಇರೋಂಥ ಎಲ್ಲ ಮ್ಯಾಚ್ಗಳನ್ನು ಗೆಲ್ಲಲೇಬೇಕು. ಗೆಲ್ಲದೆ ಹೋಯ್ತಂದರೆ ವುಮನ್ಸ್ T20 ಟ್ರೋಫಿನ ಗೆಲ್ಲಕ್ಕಾಗಲ್ಲ, ಮತ್ತು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಕನಸೇನು ಕನಸಾಗಿ ಉಳಿಯುತ್ತೆ. ನೋಡೋಣ, ಇವತ್ತಾದರೂ ಗೆಲ್ಲಂತ ಆರಿಸ್ತೀವಿ. ಎಲ್ಲ ಬಿಟ್ಬಿಟ್ಟು ಒಂದು ಒಳ್ಳೆ ಒಂದು ಸ್ಟ್ರಾಟಜಿನ ಮಾಡಿಬಿಟ್ಟು ಚೆನ್ನಾಗಿ ಆಡಲಿ. ಒಂದು ಒಳ್ಳೆ ಸ್ವಲ್ಪ ಸ್ವಲ್ಪದ್ರಲ್ಲಿನೇ ಫೇಲ್ ಆಗೋಯ್ತು, ಯಾಕಂದರೆ ಎಲ್ಲ 3 ಮ್ಯಾಚರಲ್ಲೂ ಸೋಲಂಥ ಮ್ಯಾಚ್ ಯಾವುದು ಇದ್ದಿಲ್ಲ. ಕೆಲವೊಂದು ಮ್ಯಾಚು ಗೆಲ್ಲಂಥದ್ದಿತ್ತು, ಆದರೆ 3rd ಮ್ಯಾಚ್ ಅಂದರೆ ತುಂಬ ಬೇಜಾರಾಯಿತು. ಯಾಕಂದರೆ ಅದು ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ಲಿಂದ ಸೋಲ್ಬೇಕಾಯಿತು. ಅಟ್ಲೀಸ್ಟು 3ರಲ್ಲಿ 1 ಮ್ಯಾಚ್ ಗೆದ್ದರೂ ಕೂಡ ಒಂದು ಒಳ್ಳೆ ಅವಕಾಶ ಇರ್ತಾಯಿತ್ತು ನಮ್ಮ ಆರ್ ಸಿ ಬಿ ಟೀಮಿಯವರಿಗೆ. ಬಟ್ ಇವಾಗ ಅದರಲ್ಲಿ ಯಾವುದೇ ಒಂದು ಲಕ್ಷಣ ಕಾಣ್ತಾ ಇಲ್ಲ ನನಗೆ, ಏನೋ ಒಂದು ಸೆಮಿಫೈನಲ್ ತಲುಪಂಥ ಲಕ್ಷಣ ಕಾಣ್ತಾ ಇಲ್ಲ. ಬಟ್ ನೋಡೋಣ, ಮ್ಯಾಚ್ ಅಂದರೆ ಹೇಳೋಕ್ಕಾಗಲ್ಲ ಹಿಂಗೆ ಅಂತ, ಯಾವ ಟೈಮಲ್ಲಿ ಯಾವ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಬಾಕಿ ಟೀಮ್ಸ್ ಕೂಡ ಅವೇನಾದರೂ ಅವು ಕೂಡ 3-3 ಸೋತರೆ, ಡೆಲ್ಲಿ ಅಥವಾ ಮುಂಬೈ ಏನಾದರೂ ಸೋತ್ಕೊಂತ ಹೋದರೆ ನಮ್ಗೆ ಖಂಡಿತವಾಗಲೂ ಒಂದು ಚಾನ್ಸ್ ಸಿಗುವಂಥ ಸಾಧ್ಯತೆ ಭಾಳ ಹೆಚ್ಚಿರುತ್ತೆ. ಖಂಡಿತವಾಗಲೂ ನಾವು ಯಾವಾಗಲೂ ಕರ್ನಾಟಕದವರು, ಆರ್ ಸಿ ಬಿ ಅವರು, ಇಂಡಿಯಾದವರು ಯಾವಾಗಲೂ ಒಂದು ವರ್ಲ್ಡ್ ಕಪ್ಪು ಅಥವಾ ಒಂದು ದೊಡ್ಡ ಒಂದು ಟ್ರೋಫಿ ಅಂತ ಬಂದಾಗ ಯಾವಾಗಲೂ ಬೇರೆ ಒಂದು ಟೀಮ್ಗಳ ಮೇಲೆ ಡಿಫೆಂಡ್ ಆಗೋಂಥ ಒಂದು ಚಾನ್ಸ್ ಯಾವಾಗಲೂ ನೋಡ್ತಾನೇ ಇದೀವಿ ನಾವು. ಇವಾಗಲೂ ಕೂಡ ಅದು ಹೆಚ್ಚು ಅದೇ ಕಂಟಿನ್ಯೂ ಆಗ್ತಾನಿದೆ. ನಮ್ಮ ಬಾಯ್ಸ್ ಟೀಮಲ್ಲಿ ಕೂಡ ಅದೇ ಪರಿಸ್ಥಿತಿ, ಅದೇ ಒಂದು ಹಣೆ ಬರಾರೆ, ಅದೇ ಒಂದು ದರಿದ್ರ ಕಂಟಿನ್ಯೂ ಆಗಿತ್ತು. ಇವತ್ತು ಕೂಡ ಅದೇ ಆಗ್ತದೆ, ನೋಡೋಣ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹೋಪ್ ಅಂತೂ ಕಳ್ಕೊಳ್ಳೋಂಗಿಲ್ಲ. ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಯಾವಾಗಲೂ ನಮ್ಮ ಟೀಮನ್ನು ನಾವು ಪ್ರೀತಿಸೋದ್ರಲ್ಲಿ ನಾವು ಬಿಡೋಕ್ಕಾಗಲ್ಲ, ನಮ್ಮ ಟೀಮ್ನ ಬಿಟ್ಕೊಡೋಕ್ಕಾಗಲ್ಲ. ಖಂಡಿತವಾಗಲೂ ಆರ್ ಸಿ ಬಿಸ್ ಫಾರ್ ಎವರ್, ಆರ್ ಸಿ ಬಿಸ್ ಅವರ್ ಲವ್ ಎವರಿಥಿಂಗ್. ನೋಡೋಣ, 2:00 PM ವೇಟ್ ಆ್ಯಂಡ್ ವಾಚ್ ಆರ್ ಸಿ ಬಿ ವರ್ಸಸ್ ಯು ಪಿ ವಾರಿಯರ್ಸ್, ನೋಡೋಣ ಏನಾಗುತ್ತೆ. ಓಕೆ, ಲವ್ ಯು ಆರ್ ಸಿ ಬಿ ಗರ್ಲ್ಸ್. ನಿಮಗೆ ಜಾಸ್ತಿ ಪ್ರೀತಿ ತೋರಿಸಿ ಡಾರ್ಲಿಂಗ್ಸು ಲವರ್ಸು ಅದು ಇದು ನಮ್ಮ ಹುಡುಗರು ಹಂಗೆ ಹಿಂಗೆ ಆಡ್ತಾರೆ ಅಂತೇಳಿ ಮ್ಯಾಕೇರಿಸಿದ್ದ ನಾವು, ಏನು ಮಾಡೋಕ್ಕಾಗಲ್ಲ. ಸೊ ಚೆನ್ನಾಗಿ ಆಡಿ, ಒಳ್ಳೆ ಸ್ಟ್ರಾಟಜಿನ ಮಾಡಿ, ಡೆಫಿನೆಟ್ಲಿ ಗೆದ್ದು ಬನ್ನಿ. ಮತ್ತು ನಮ್ಮ ಟೂರ್ನಲ್ಲಿ ನಮಗೂ ಒಂದು ಇನ್ನೂ ಸ್ವಲ್ಪ ಉತ್ಸಾಹ ಇರೋ ಹಂಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಸೊ ಆಲ್ ದ ಬೆಸ್ಟ್ ಆಫ್ ಆರ್ ಸಿ ಬಿ ಟೀಮ್ಸ್, ಆಲ್ ಆರ್ ಸಿ ಬಿ ಗರ್ಲ್ಸ್. ಓಕೆ, ಬಾಯ್, ಮತ್ತೆ ಸಿಗೋಣ ನೈಟ್. ಓಕೆ.